ಶರಣರು ಕಂಡ ಶಿವ ಈ ಕಾರ್ಯಕ್ರಮದಲ್ಲಿ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರ್ಸೋಣ ಸರ್ ನೀವು ಚರ್ಚೆ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ ಹರಪ ಮತ್ತು ಮಹೇಂದೋದರ ಸಂಸ್ಕೃತಿಯಲ್ಲಿ ಹರನ ಹೆಸರನ್ನು ಪಟ್ಟಣಕ್ಕೆ ಇಟ್ಟಿದ್ದಾರೆ ಎಂದು ಉಲ್ಲೇಖ ಮಾಡಿದೆ ಸೊ ಹರನನ್ನು ಯಾವ ರೀತಿ ಅವರು ಇದು ಮಾಡ್ಕೊಂಡಿದ್ರು ಸರ್ ಹರನನ್ನ ಅವರು ಅವತ್ತಿನ ಕಾಲಕ್ಕೆ ದೇವರಂತೆ ಇಟ್ಕೊಂಡಿಲ್ಲ ಈ ಸಂಸ್ಕಾರ ಏನಿತ್ತಲ್ಲ ಈ ಶಿವ ಸಂಸ್ಕಾರ ಅಥವಾ ಲಿಂಗ ಸಂಸ್ಕಾರ ಏನಿತ್ತಲ್ಲ ಆ ಶಿವ ಸಂಸ್ಕಾರ ಲಿಂಗ ಪ ಸಂಸ್ಕಾರವನ್ನು ಪ್ರತಿಪಾದನೆ ಮಾಡುವಂತಹ ಒಬ್ಬ ಲೀಡರ್ಶಿಪ್ಪು ಅಂದರೆ ಒಬ್ಬ ಲೀಡರ್ ನಾಯಕನಾಗಿ ಅವ್ರಿಗೆಲ್ಲಾರ್ಗು ಒಂದು ರಕ್ಷಣೆ ಕೊಡುವಂಥದ್ದು ಆ ಸಂಸ್ಕಾರಕ್ಕೆ ಒಂದು ಬೆಂಬಲ ಕೊಡುವಂಥದ್ದು ಮಾಡ್ತಾ ಇದ್ದಂಥ ಹರ ನೋಡಿ ಅರನ ನಂತರ ಅಂದರೆ ಅರ ಸತ್ತ ಮೇಲೆ ಅರನ ನಂತರ ಇನ್ನೊಬ್ಬ ರುದ್ರ ಅಂತ ಬರ್ತಾನೆ ರುದ್ರ ಅವನು ಕೂಡ ಈ ಶೈವ ಸಂಸ್ಕಾರವನ್ನು ಮುಂದುವರ್ಸ್ಕೊಂದು ಬರ್ತಾನೆ ಅನಂತರ ಇನ್ನೊಬ್ಬ ವೀರಭದ್ರ ಅಂತಲೂ ಕೂಡ ಬರ್ತಾನೆ ಆಮೇಲೆ ಇನ್ನೊಬ್ಬ ಶಿವ ಅಂತ ಬರ್ತಾನೆ ಇನ್ನೊಬ್ಬ ಪಾರ್ವತಿಪತಿ ಶಂಕರ ಅಂತ ಬರ್ತಾನೆ ಇವರೆಲ್ಲರೂ ಕೂಡ ಈ ಶ್ ಈ ಶೈವ ಸಂಪ್ರದಾಯದ ಅಂದರೆ ಶೈವ ಸಂಸ್ಕಾರದ ಘಟ್ಟಗಳಲ್ಲಿ ಕಾಲಘಟ್ಟದಲ್ಲಿ ಬಂದಂತಹ ಅವರು ಲೀಡರ್ಗಳು ಸೊ ಇವಾಗ ಅವರೆಲ್ಲರೂ ಕೂಡ ಒಂದೊಂದು ಯುಗಮಾನದಲ್ಲಿ ಲೀಡರ್ಶಿಪ್ ಮಾಡ್ಕೊಂಡ್ ಬಂದವರು ಆದ್ರೆ ನಾಯಕತ್ವ ವಹಿಸಿದವರು ಆದ್ರೆ ದುರಾದೃಷ್ಟ ಏನಪ್ಪಾ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಅವರನ್ನು ದೇವ್ರನ್ನ ಮಾಡಿಬಿಟ್ಟಿದ್ವಿ ನಾವು ಇಲ್ಲಿ ಯಾರು ಆ ಶೈವ ಧರ್ಮ ಅಥವಾ ಶೈವ ಸಂಸ್ಕಾರ ಸಂಸ್ಕೃತಿಗಳನ್ನ ರಕ್ಷಣೆ ಮಾಡಿಕೊಂಡು ಬಂದಂತಹ ಲೀಡರ್ಗಳು ಇದ್ರಲ್ಲ ನಾವು ದೇವ ನಾವು ನಾಯಕರನ್ನ ಇವತ್ತು ದೇವ್ರ ಮಾಡಿಬಿಟ್ಟು ಇವತ್ತು ಅರನ ಹೆಸರಿನಲ್ಲಿ ಪಟ್ಟಣಗಳು ನಮ್ಮಲ್ಲೂ ಇದಾವೆ ಹರಿಹರ ಅಂತ ಇದೆ ಆಮೇಲೆ ಹರನ ದೇವಸ್ಥಾನಗಳಿದ್ದಾವೆ ಆಮೇಲೆ ರುದ್ರನ ಹೆಸರಿನಲ್ಲಿ ದೇವಸ್ಥಾನಗಳಿದಾವೆ ವೀರಭದ್ರನ ಹೆಸರಲ್ಲಿ ಮನುಷ್ಯರನ್ನೇ ನಾವು ಪೂಜೆ ಮಾಡ್ತಾ ಇದ್ದೀವಿ ಕರೆಕ್ಟ್ ಆ ಶಂಕರನ ಹೆಸರಿನಲ್ಲಿ ಗುಡಿಗಳಿದಾವೆ ಆ ರುದ್ರನ ಹೆಸರಿನಲ್ಲಿ ಗುಡಿಗಳಿದಾವೆ ಶಿವ ಅಂತ ಒಬ್ಬ ಬರ್ತಾನೆ ಅವನ ಹೆಸರು ಶಿವ ಆದರೆ ಆ ಶಿವ ಅಲ್ಲ ಆ ನಿರಾಕಾರ ಶಿವ ಅಲ್ಲ ವ್ಯಕ್ತಿ ಶಿವ ಆ ವ್ಯಕ್ತಿ ಶಿವನು ಒಬ್ಬ ಬರ್ತಾನೆ ಅವನ್ಗೂ ಗುಡಿಗಳು ಕಟ್ಟಿದ್ದಾರೆ ಎಲ್ಲ ಕನ್ಫ್ಯೂಷನ್ ಮಾಡಿಕ್ಕಿದ್ದಾರೆ ಒಟ್ಟೆಲ್ಲ ನಿರಾಕಾರ ತತ್ವದ ಒಂದು ಜಾಗಕ್ಕೆ ವ್ಯಕ್ತಿ ಸ್ವರೂಪ ತಂದು ಇಕ್ಬಿಟ್ಟಿದ್ದಾರೆ ಸೊ ಹಾಗಾದ್ರೆ ನೀವು ಹೇಳ್ತಿರೋದು ನೋಡಿದ್ರೆ ಈಗ ಏನು ಮನುಷ್ಯನ ಮನುಷ್ಯನ ಹೌದೌದು ಇದು ದೊಡ್ಡ ದುರಂತ ಇದು ಮಾನವನ ಅತಿ ದೊಡ್ಡ ಅಜ್ಞಾನ ದೇವರನ್ನ ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡೋ ಲೆವೆಲಿಗೆ ಬಂದ್ಬಿಟ್ಟ ಮನುಷ್ಯ ಮನುಷ್ಯನಿಗೆ ಪೂಜೆ ಮಾಡ್ತಾ ಮನುಷ್ಯ ಮನುಷ್ಯನಿಗೆ ಪೂಜಾರಿ ಆಗ್ಬಿಟ್ಟ ಮನುಷ್ಯ ಮನುಷ್ಯನಿಗೆ ಪೂಜಾರಿ ಆಗ್ಬಿಟ್ಟ ನೋಡ್ರಿ ಹಾಗಾದ್ರೆ ಇಲ್ಲಿ ದೇವರು ಅಂತ ಅಂದ್ರೆ ಸಾವು ನೋವು ಇಲ್ಲದೆ ಇರತಕ್ಕ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನು ಬ್ರಹ್ಮಾಂಡದೊಡೆಯ ಅವನು ಸೃಷ್ಟಿಯ ಒಡೆಯ ಅವನು ಸಮಷ್ಟಿಯ ಒಡೆಯ ಅವನೊಬ್ಬನೇ ಏಕೈಕನು ಅವನು ಯಾರ ಸಂತಾನವೂ ಅಲ್ಲ ಅವನಿಗೂ ಯಾವ ಸಂತಾನವಿಲ್ಲ ಅವನು ಯಾರೇ ಅವನು ಅಜನ್ಮ ಅಜನ್ಮ ಅಂತಂದ್ರೆ ಅವನಿಗೆ ಜನ್ಮ ಇಲ್ಲ ಜನ್ಮ ಇಲ್ಲ ಜನ್ಮ ಇಲ್ಲ ಅಂದರೆ ಸಾವಿಲ್ಲ ಇಂತಹ ಪರಮಾತ್ಮ ನಿರಾಕಾರ ಶಿವನನ್ನ ವ್ಯಕ್ತಿ ಸ್ವರೂಪಕ್ಕೆ ತಂದು ಆ ವ್ಯಕ್ತಿ ರೂಪಕ್ಕೆ ತಂದು ಪೂಜಾರಿಗಳಾಗಿ ಮನುಷ್ಯ ಮನುಷ್ಯನಿಗೆ ಪೂಜಾರಿ ಮನುಷ್ಯ ಮನುಷ್ಯನಿಗೆ ಗುಡಿ ಕಟ್ಟೋದು ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡೋದು ಸರ್ ಹಾಗಾದ್ರೆ ನನಗೆ ಒಂದು ಸಣ್ಣ ಪ್ರಶ್ನೆ ಬರ್ತಾ ಇದೆ ಹ್ಮ್ ಈಗ ಕೃಷ್ಣ ರಾಮ ಹೀಗೆ ಪುರಾಣದಲ್ಲಿ ಅನೇಕ ಮಹಾಪುರುಷರು ಬರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ನಾವು ಅನೇಕ ದೇವಸ್ಥಾನಗಳನ್ನು ಕಟ್ಟಿದೀವಿ ಇವತ್ತು ಹೌದು ಮಂತ್ರ ಪಠಣದ ಮೂಲಕ ಅವರನ್ನ ಇದು ಮಾಡ್ತಾ ಇದೀವಿ ಹೌದು ಸೊ ಹಾಗಾದ್ರೆ ಅವ್ರು ಯಾರೂ ಕೂಡ ದೇವರಲ್ವಾ ನಿಮ್ಮ ಅಭಿಪ್ರಾಯದಲ್ಲಿ ಸರ್ ಈಗ ನಾವು ಹುಟ್ಟಿ ಸತ್ತವನನ್ನ ದೇವರು ಅಂತ ಕರೆದ್ರೆ ದೇವರನ್ನ ಮನುಷ್ಯ ಹುಟ್ಟಿಸೋದ್ನ ಇಲ್ಲ ಮತ್ತೆ ಮಾಡ್ತಾ ಇದ್ದೀವಿ ಕೊಟ್ಟಿದ್ದೀವಲ್ಲ ಪಟ್ಟಣ ಇವರು ದೇವರು ಇವರು ದೇವರು ಇವರು ದೇವರು ಇವರು ದೇವರು ಅಂತಂದ್ರೆ ದೇವರನ್ನು ಸೃಷ್ಟಿ ಮಾಡ್ತಾನೆ ಅಂತ ಅಂದ್ರೆ ಅವನು ದೇವರಿಗಿಂತ ಅತೀತನ ಆಗ್ತಾನೆ ಅತೀತನ ಆಗ್ತಾನೆ ಈಗ ದೇವರ ದೇವರ ಪಟ್ಟವನ್ನ ಮನುಷ್ಯನ ಕೊಟ್ಟಿದ್ದಾನೆ ಅಂತಂದ್ರೆ ದೇವರನ್ನ ಮನುಷ್ಯನೇ ಸೃಷ್ಟಿ ಮಾಡ್ದ ಅಂತ ಆಯ್ತು ಅಂದ್ರೆ ಮನುಷ್ಯ ದೇವರು ಮನುಷ್ಯನ ಹೊಟ್ಟೆಯಿಂದ ಅಂದ್ರೆ ಒಂದು ಹೆಣ್ಣಿನ ಹೊಟ್ಟೆಯಿಂದ ಹುಟ್ಟದ ಒಂದು ಯೋನಿಯಿಂದ ಹುಟ್ಟತಾನೆ ಅಂತ ಆಯ್ತು ವೀರ್ಯ ಬಿಂದುವಿನಿಂದ ಹುಟ್ಟತಾನೆ ಅಂತ ಆಯ್ತು ಅಂತಹ ದೇವರ ಮಹಿಮೆಗೆ ಅಪಚಾರ ಆಗುದಿಲ್ವ ಮನುಷ್ಯನನ್ನ ಸೃಷ್ಟಿ ಮಾಡಿದಂತಹ ಆ ಪರಮಾತ್ಮ ನಿರಾಕಾರ ಶಿವನನ್ನ ಒಂದು ಯೋನಿಯ ಯೋನಿಜ ಇವನು ಮನುಷ್ಯನ ಯೋನಿಯಲ್ಲಿ ಹುಟ್ಟತಾನೆ ಅಥವಾ ಇವನು ವೀರ್ಯ ಬಿಂದುವಿಂದ ಹುಟ್ಟಾನೆ ಇವನು ಒಂಬತ್ತು ತಿಂಗಳು ಗರ್ಭಾವಸ್ಥೆಯಲ್ಲಿ ಒಳಗಡೆ ಇದ್ದ ಆಮೇಲೆ ನೀಚೆ ಬಂದ ಆಮೇಲೆ ಮಗುವಾಗಿ ಬೆಳೀತಾ ಹೋದ ಆ ಕಕ್ಕ ಮಾಡ್ಕಂಡ ಹುಚ್ಚ ಮಾಡ್ಕಂಡ ಇವೆಲ್ಲ ಎಂತ ಎಂತ ಅಪಚಾರ ಅಲ್ಲೂಗಳನ್ನೆಲ್ಲ ಸೃಷ್ಟಿ ಮಾಡೋ ನಾವು ಆತನನ್ನ ಮತ್ತೆ ನಮ್ಮ ವಿಚಾರಕ್ಕೆ ತಕ್ಕಂತೆ ಸೃಷ್ಟಿ ಮಾಡ್ತೀವಿ ಸೃಷ್ಟಿ ಮಾಡಿಕೊಂಡು ನಮ್ಮ ಹಜ್ಞಾನಕ್ಕೆ ತಕ್ಕಂತೆ ಅವನ ಮಟ್ಟವನ್ನ ಕೆಳ ಕಿಳಿಸ್ಕೊಂತ ಆ ಪರಮಾತ್ಮನನ್ನ ಮನುಷ್ಯನ ಲೆವೆಲ್ಗೆ ತತ್ತಾ ಇದೀವಿ ನೋಡ್ರಿ ಮನುಷ್ಯ ಪರಮಾತ್ಮ ನಿರಾಕಾರ ಶಿವನನ್ನ ಮನುಷ್ಯನ ಲೆವೆಲ್ಗೆ ತಂದಿದ್ದಲ್ಲದೆ ಮನುಷ್ಯನನ್ನ ದೇವರ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಇವೆರಡೂ ಕೂಡ ಆ ದೇವರಿಗೆ ಮಾಡುವಂತಹ ಅತಿ ದೊಡ್ಡ ಘನಘೋರ ಅಪಚಾರ ಮತ್ತೆ ಅಷ್ಟೇ ನಮ್ಮ ಅಜ್ಞಾನದ ಪ್ರತೀಕ ಪ್ರತೀಕ ಸೊ ಹಾಗಾದ್ರೆ ಸರ್ ಇಲ್ಲಿ ನನ್ನ ಮತ್ತೊಂದು ಚರ್ಚೆ ವಿಚಾರ ಅಂದ್ರೆ ಶೈವರಿಗೂ ಮತ್ತೆ ವೈಷ್ಣವರಿಗೂ ಏನು ಭಿನ್ನತೆ ಬರುತ್ತೆ ಶೈವರಿಗೂ ವೈಷ್ಣವರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಈ ರಾ ದೇಶದಲ್ಲಿ ಈ ದೇಶದಲ್ಲಿ ನಿರಾಕಾರ ಶಿವನನ್ನೇ ಪೂಜೆ ಮಾಡುವಂಥದ್ದು ಇರಬೇಕಾಯಿತು ಯಾಕೆ ಅಂತಂದರೆ ಮೂಲಿಗರು ಈ ದೇಶದ ಮೂಲಿಗರು ಈ ಶೈವರು ಅಂದರೆ ದ್ರಾವಿಡರು ಅವರು ಪ್ರಾರಂಭ ಮಾಡಿದ್ದು ಅವರ ಭಕ್ತಿಯನ್ನು ಪ್ರಾರಂಭ ಮಾಡಿದ್ದು ಅವರ ದೇವರ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡಿದ್ದೇ ನಿರಾಕಾರ ತತ್ವ ಹಾಗೆ ನೋಡಿದರೆ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ನಿರಾಕಾರ ತತ್ವದಲ್ಲೇ ಇರಬೇಕಾಯಿತು ಇವತ್ತು ಈ ಮೂರ್ತಿ ಪೂಜೆಯ ಅವಾಂತರಕ್ಕೆ ಕಾರಣ ಈ ವೈಷ್ಣವರು ಈ ವೈಷ್ಣವರಿವು ಹೇಗೆ ಅಂತಂತಂದರೆ ಇವರು ವ್ಯಕ್ತಿ ಪೂಜಕರು ಹುಟ್ಟಿ ಸತ್ತವರನ್ನ ಇವರ ಪೂರ್ವಿಕರನ್ನೇ ದೇವರು ಅಂತ ಪೂಜೆ ವ್ಯಕ್ತಿ ಆರಾಧಕರು ವ್ಯಕ್ತಿ ಆರಾಧಕರು ಜೊತೆಗೆ ತಾವಲ್ಲ ಹೇಳಿದ್ರಲ್ಲ ಈ ಪಂಚಭೂತಗಳ ಶಕ್ತಿ ಆರಾಧಕರು ಇವರು ಪಂಚಭೂತಗಳ ಶಕ್ತಿಯಾಗೆ ಕೊಟ್ಟು ಆ ಪಂಚಭೂತಗಳಿಗೆಲ್ಲ ಒಂದೊಂದು ಆಕಾರ ಕೊಟ್ಟು ಆ ಪಂಚಭೂತಗಳಿಗೆ ಗುಡಿಗಳನ್ನ ಕಟ್ಟಿ ಆ ಪಂಚಭೂತಗಳಿಗೆ ಗುಡಿ ಕಟ್ಟಿದ್ದಲ್ದೇನೆ ಇವರೇ ಅರ್ಚಕರಾಗಿ ಇವರೇ ಭಾಗವತರಾಗಿ ಇವರೇ ಶಾಸ್ತ್ರಿಗಳಾಗಿ ಮುಂದೆ ನಿಂತು ಅವರಿಗೆ ಪೂಜೆ ಪುರಸ್ಕಾರ ಹೋಮ ಹವನ ಬೆಳಗ್ಗೆ ಸ್ನಾನ ಮಾಡಿಸೋದು ಅವಕ್ಕೆ ಊಟ ಹೊಗಳ ಭಟ್ಟರಾಗಿ ಅವ್ರಿಗೆ ನಾಷ್ಟ ಕೊಡೋದು ಮಧ್ಯಾಹ್ನ ಊಟ ಕೊಡೋದು ರಾತ್ರಿ ಊಟ ಕೊಟ್ಟು ಶೈನ ಮಾಡಿಸಿ ಹಾಸಿಗೆ ಹಾಕಿ ಮಲಗಿಸುವಂತದ್ದು ಇವೆಲ್ಲವೂ ಮಾಡ್ ಮಾಡಿದ್ರಲ್ಲ ಅದಕ್ಕೆ ಅವ್ರನ್ನ ವೈಷ್ಣವರು ನಾವು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಈ ನಿರಾಕಾರ ತತ್ವದ ಶೈವರಿಗೂ ಈ ವೈಷ್ಣವರಿಗೂ ಒಂದು ಅತಿ ದೊಡ್ಡ ವ್ಯತ್ಯಾಸ ಅಂತಂದ್ರೆ ಈ ಶೈವರು ಶಕ್ತಿ ಪೂಜಕರು ಶಕ್ತಿ ಪೂಜಕರು ಅವರು ವೈಷ್ಣವರು ವ್ಯಕ್ತಿ ಪೂಜಕರು ಅವರು ವ್ಯಕ್ತಿ ಪೂಜಕರು ಇವರು ಶಕ್ತಿ ಪೂಜಕರು ಇವರದು ನಿರಾಕಾರ ಅವರದು ಆಕಾರ ಅವರದು ಸಾಕಾರ ಸಾಕಾರ ರೂಪಗಳು ಹೀಗೆ ಅವರಿಬ್ಬರಲ್ಲಿ ಭಿನ್ನತೆಗಳು ಇವತ್ತು ನಮ್ಮ ದೇಶದಲ್ಲಿ ಅತಿ ದೊಡ್ಡ ದುರಂತದ ಜಗಳ ಇವತ್ಗುನು ಇದೆ ಇವತ್ಗು ಕೂಡ ಇದೆ ಇದು ನಿಂತಿಲ್ಲ ಇವತ್ತು ನಿಂತಿಲ್ಲ ದ್ರಾವಿಡರು ಈ ಕಡೆ ವೈಷ್ಣವರಾಗ್ತಾರೆ ಈ ಕಡೆ ವೈಷ್ಣವರು ದ್ರಾವಿಡರಾಗ್ತಾರೆ ಅಂದ್ರೆ ಇಲ್ಲಿ ಪರಿ ಇಲ್ಲಿ ನಾವ್ ಏನು ಆ ಈಗ ಕ್ರಿಶ್ಚಿಯನ್ರು ಬಂದ್ಬಿಟ್ರು ಮತಾಂತರ ಮಾಡಿದ್ರು ಮುಸಲ್ಮಾನರು ಬಂದ್ರು ಮತಾಂತರ ಮಾಡಿದ್ರು ಅಂತ ಹೇಳ್ತಾರಲ್ಲ ನಮ್ಮಲ್ಲೂ ಕೂಡ ಪ್ರತಿದಿನ ಮತಾಂತರ ನಡೀತಾನೆ ನಡೀತಾ ಇದೆ ವೈಷ್ಣವರು ಶೈವರಾಗ್ತಾರೆ ಶೈವರು ವೈಷ್ಣವರಾಗ್ತಾರೆ ಎರಡನ್ನೂ ಇಟ್ಕೊಂಡಿರ್ತಕ್ಕಂಥವ್ರು ಶೈವಿ ಬ್ರಾಹ್ಮಣರಾಗಿದ್ದಾರೆ ಎರಡನ್ನೂ ಒಪ್ಕೊಂಡಿರ್ತಕ್ಕಂಥವ್ರು ಲಿಂಗಿ ಬ್ರಾಹ್ಮಣರಾಗಿದ್ದಾರೆ ನನಗೆ ಲಿಂಗನೂ ಬೇಕು ನನಗೆ ಬ್ರಾಹ್ಮಣ ಸಂಸ್ಕಾರನೂ ಬೇಕು ಅನ್ನೋರು ಆ ಲಿಂಗಿ ಬ್ರಾಹ್ಮಣರಾಗ್ತಾರೆ ನನಗೆ ಶೈವ ತತ್ವನೂ ಬೇಕು ದ್ವಿತತ್ವ ಆ ದ್ವಿತತ್ವ ನನಗೆ ಶೈವ ತತ್ವನೂ ಬೇಕು ನನಗೆ ಈ ಬಹುದೇವ ಆರಾಧನೆ ಬೇಕು ಅನ್ನೋರು ಶೈವ ಬ್ರಾಹ್ಮಣರಾಗ್ತಾರೆ ಲಿಂಗಿ ಬ್ರಾಹ್ಮಣರಾಗ್ತಾರೆ ಹೀಗೆ ಎರಡು ಮಿಕ್ಸ್ ಮಾಡ್ಕೊಂಡಿರೋರು ಇದ್ದಾರೆ ಅಥವಾ ಇಲ್ಲಪ್ಪ ನಾನು ಸಪ್ರೇಟ್ ಆಗಿರ್ತೀನಿ ನಾನು ಸಪ್ರೇಟ್ ಆಗಿರ್ತೀನಿ ಅಂತಕ್ಕಂಥದ್ದು ಇದೆ ಈ ಒಂದು ವಿಚಾರದಲ್ಲಿ ಅತಿ ದೊಡ್ಡ ಘರ್ಷಣೆನೆ ನಡೆದೋಗಿದೆ ಹರನಿಗೂ ರುದ್ರನಿಗೂ ಏನು ಪೈಪೋಟಿಗಳು ಬಂತಲ್ಲ ಈ ವೈಷ್ಣವರು ಅಂದ್ರೆ ವಿಷ್ಣು ಇವರಿಗೆ ಇವರೆಲ್ಲ ಬರ್ತಾರೆ ಹರ ಶಿವ ರುದ್ರ ಇವರೆಲ್ಲ ಇವರಿಗೆ ಲೀಡರ್ಗಳಾಗ್ತಾರಲ್ಲ ವೀರಭದ್ರ ಶಂಕರ ಇವರೆಲ್ಲ ಇವರಿಗೆ ಲೀಡರ್ಗಳಾದ್ರೆ ವೈಷ್ಣವರಿಗೆ 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 ವಿಷ್ಣುವಿನ ಹತ್ತು ಅವತಾರಗಳು ಹತ್ತು ಅವತಾರಗಳಲ್ಲಿ ಬಂದಂತಹ ಹತ್ತು ಪಾತ್ರಗಳೂ ಕೂಡ ಅವರಿಗೆ ಲೀಡರ್ಶಿಪ್ ಅನ್ನು ತಂದು ನಮ್ಮ ಹರಿನೇ ದೊಡ್ಡವನು ಅಂತ ಅವರಂತಾರೆ ನಮಗೆ ಹರಿ ದೊಡ್ಡವನು ಅಂತ ಇವರಂತಾರೆ ಇಲ್ಲಿ ಹರಿ ಮತ್ತೆ ಹರ ಹರ ಮತ್ತೆ ಹರಿ ಇವರಿಬ್ಬರ ಪೈಪೋಟಿ ಎರಡು ಸಂಪ್ರದಾಯ ಎರಡು ಸಂಪ್ರದಾಯ ಸೃಷ್ಟಿ ಮಾಡ್ತಾರೆ ಇವ ಒಂದ್ ಕಡೆ ಹರನನ್ನ ದೇವ್ರ ಮಾಡಿಕೊಂಡ್ರು ಇನ್ನೊಂದ್ ಕಡೆ ಹರಿಯನ್ನ ದೇವ್ರ್ ಮಾಡಿಕೊಂಡ್ರು ಇಲ್ಲಿ ನೋಡಿದ್ರೆ ಎರಡು ಸುಳ್ಳೇನೆ ಹರಿನು ದೇವರಲ್ಲ ಹರನು ದೇವ್ರಲ್ಲ ಇವರಿಬ್ರುನು ವ್ಯಕ್ತಿಗಳು ಇವರಿಬ್ರು ವ್ಯಕ್ತಿಗಳೇ ಅಂತಂದ್ರೆ ಇವರೆಲ್ಲ ಹುಟ್ಟಿ ಸತ್ತೋರು ಈ ಹುಟ್ಟಿ ಹಿಡ್ಕೊಂಡು ಇವರು ಜಗಳ ಹೆಂಗ್ ಮಾಡಿದ್ರು ಅಂತಂದ್ರೆ ನಮ್ಮ ಶ್ರೇಷ್ಠರಿ ಅಂತ ಇವ್ರಂದ್ರೆ ನಮ್ಮ ಅರನೇ ಶ್ರೇಷ್ಠರಿ ಅಂತ ಕಾಲಘಟ್ಟದಲ್ಲಿ ಬೇಕಾದಷ್ಟು ಜಗಳಗಳು ನಡೆದು ಹೋಗ್ಬಿಟ್ಟಿದ್ದಾರೆ ಸರ್ ಇವಾಗ ನಮ್ಮಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಜಗತ್ತಿನ ಸೃಷ್ಟಿಕರ್ತರು ಮೂರು ಜನ ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳು ಅಂತ ಹೇಳ್ತಾರೆ ಹೌದು ಇಲ್ಲಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಶಿವ ಆತ ಶಿವನಲ್ವಾ ಅಂತ ನೋಡಿ ಯಾರು ದೇವರು ಒಬ್ಬನೇ ಅವನು ನಿರಾಕಾರ ಅಂತ ತಿಳ್ಕೊಂಡಿದ್ದಾನೆ ಅವನು ಯಾವ ಕಾರಣಕ್ಕೂ ಕೂಡ ಹುಟ್ಟಿ ಸತ್ತವರನ್ನ ದೇವರಂತೂ ಒಪ್ಕೊಳ್ಳಲ್ಲ ಹೌದು ಆದರೆ ಅವರನ್ನು ಒಂದು ಪೂಜ್ಯನೀಯ ಒಂದು ಗೌರವಯುತವಾದಂಥ ಸ್ಥಾನ ಅಂತೂ ಅವ್ರಿಗೆ ಕೊಟ್ಟೆ ಕೊಡ್ತಾರೆ ಹೇಗೆ ಅಂತಂದ್ರೆ ಆಧ್ಯಾತ್ಮಿಕದಲ್ಲಿ ಅವ್ರು ಏನಾರ ಸಾಧನೆ ಮಾಡಿದ್ರೆ ಅಥವಾ ಸಾಮಾನ್ಯ ಮನುಷ್ಯನಿಗೂ ಅಂತ ಒಂದು ಹೆಚ್ಚು ಸಾಧನೆ ಮಾಡಿದರೆ ಅಥವಾ ಮಾನವನ ಕುಲಕೋಟಿಗೆ ಅಥವಾ ಮಾನವನಿಗೆ ಅವರಿಂದ ಏನಾರ ಪ್ರಯೋಜನ ಆಗಿದ್ದರೆ ಸಾಧನೆಯಲ್ಲಿ ಪ್ರಯೋಜನ ಆಗಿದ್ರೆ ಅಂತವನಿಗೆ ಒಂದು ಋಷಿ ಅಂತಲೋ ಮಹರ್ಷಿ ಅಂತಲೋ ಒಂದು ಗುರು ಅಂತಲೋ ಒಂದು ಗುರೂಜಿ ಅಂತಲೋ ಅಲ್ವರಾ ಆ ರೀತಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕೇ ಹೊರತು ಅವನನ್ನು ತಗೊಂಡೋಗಿ ದೇವರ ಸ್ಥಾನದಲ್ಲಿ ಇಡೋದು ತಪ್ಪು 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 ಈಗ ನಾವು ತ್ರಿಮೂರ್ತಿಗಳ ಬಗ್ಗೆ ತಾವು ಕೇಳಿದ್ರಿ ತ್ರಿಮೂರ್ತಿಗಳು ಅಂತಕ್ಕಂಥವ್ರು ಈ ರೀತಿಯ ಒಂದು ಲೀಡರ್ಗಳ ಅಷ್ಟೇ ಈಗ ವಿಷ್ಣು ಒಬ್ಬರಿಗೆ ಒಂದು ಪಂಥದವರಿಗೆ ಲೀಡರ್ ಆದ ಹಲವರ ಹ ಈಗ ಈ ಕಡೆ ಶಂಕರ ಅಥವಾ ಹರ ಅಂತ ನಾವೇನ್ ಹೇಳ್ತೀವಲ್ಲ ಅವನು ಒಂದು ಪಂಥದವರಿಗೆ ಅವನು ಕೂಡ ಲೀಡರ್ ಆದ ಇನ್ನ ಈ ಬ್ರಹ್ಮನ ಹೆಂಗ್ ತಗೊಂಡ್ ಬಂದ್ರು ಅಂತಂತಂದ್ರೆ ಆ ನಿರಾಕಾರ ಪರಮಾತ್ಮ ಸೃಷ್ಟಿಕರ್ತ ಸೃಷ್ಟಿಕರ್ತ ಅವನನ್ನ ಇವ್ರು ಗ್ರಹಿಸ್ಕೊಳಕ್ ಆಗ್ಲಿಲ್ಲ ಇವರ ಬುದ್ಧಿಯ ಮಟ್ಟಕ್ಕೆ ಅವರನ್ನ ಗ್ರಹಿಸ್ಕೊಳಕ್ ಆಗ್ಲಿಲ್ಲ ತಿಳ್ಕೊಳಕ್ ಆಗ್ಲಿಲ್ಲ ಅದಕ್ಕೊಂದು ಒಂದು ವ್ಯಕ್ತಿಯನ್ನು ಪೂಜೆ ಮಾಡಿದ್ರು ಅವನಿಗೆ ನಾಲ್ಕು ತಲೆಗಳನ್ನು ಇಟ್ಟುಬಿಟ್ರು ಇವತ್ತು ಸೃಷ್ಟಿಯಲ್ಲಿ ಒಂದು ಯಾವುದೇ ಜೀವಿ ತಗೊಳ್ಳಿ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಜಲಚರ ತಗೊಳ್ಳಿ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿ ಕುಲ ತಗೊಳ್ಳಿ ಅಥವಾ ಪ್ರಾಣಿ ಕುಲ ತಗೊಳ್ಳಿ ಮನುಷ್ಯ ಕುಲ ತಗೊಳ್ಳಿ ಇವೆಲ್ಲವನ್ನೂ ಸೃಷ್ಟಿ ಮಾಡಿದಂಥವ್ರು ಯಾರು ಒಬ್ಬ ನಿರಾಕಾರ ಪರಮಾತ್ಮ ಶಿವ ಅವನೇ ಸೃಷ್ಟಿ ಮಾಡಬೇಕೇ ಹೊರತು ಯಾರ ಕೈನಲ್ಲೂ ಒಂದು ಹುಳವನ್ನು ಒಂದು ಹುಲ್ಲುಕಡ್ಡಿಯನ್ನು ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತವರು ಇವ್ರೇನ್ ಮಾಡಿದ್ರು ಇವರ ಊಹೆ ಬರೀ ಊಹೆ ಒಬ್ಬ ವ್ಯಕ್ತಿಗೆ ನಾಲ್ಕು ತಲೆ ತಂದ್ಬಿಟ್ಟು ಯಾಕಂದ್ರೆ ಚತುರ್ಮುಖ ಬ್ರಹ್ಮ ಈಗ ಎಲ್ಲಾ ದಿಕ್ಕನಲ್ಲೂ ನಡೀತಾ ನಾಲ್ ಎಲ್ಲಾ ದಿಕ್ಕಲ್ಲೂ ಕೂಡ ಶಿವಶಕ್ತಿ ತುಂಬಿಯ ಶಿವ ಅವತಾರಗಳು ಆ ಆ ಶಿವನ ಮಹಿಮೆಗಳು ನಡೀತಾ ಇರುವಾಗ ಅದನ್ನ ಇವರು ಇಮ್ಯಾಜಿನೇಷನ್ ಮಾಡ್ಕೊಂಡು ಆಗ್ಲಿಲ್ಲ ಅದಕ್ಕೋಸ್ಕರ ಇವನ್ ಮಾಡಿದ್ರು ಅಂತ ಚತುರ್ಮುಖ ಬ್ರಹ್ಮ ನಾಲ್ಕು ದಿಕ್ಕುಗಳನ್ನು ಕೂಡ ಇವನು ನೋಡ್ತಾ ಇದ್ದಾನೆ ನಾಲ್ಕು ದಿಕ್ಕುಗಳನ್ನು ಇವನು ಆಳ್ತಾ ಇದ್ದಾನೆ ಸೃಷ್ಟಿ ಮಾಡ್ದ ಅಂತ ಹೇಳಿ ಒಂದು ವ್ಯಕ್ತಿ ರೂಪದ ವ್ಯಕ್ತಿಯನ್ನ ತಗೊಂಡ್ ಬಂದ್ಬಿಟ್ರು ಅವಾಗ ಏನ್ ಮಾಡ್ಬಿಟ್ರು ಒಬ್ಬನಿಗೆ ಸೃಷ್ಟಿ ನಿಯಮ ಕೊಟ್ರು ಒಬ್ಬನಿಗೆ ಆಡಳಿತ ಕೊಟ್ರು ಇನ್ನೊಬ್ಬನಿಗೆ ವಿನಾಶ ಅಂತ ಹೇಳ್ಬಿಟ್ಟು ಕೊಟ್ರು ಇವರು ಮೂರು ಕೈನಲ್ಲಿ ಇದೆ ಇವಾಗ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ನಾ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಇನ್ನು ವಿಷ್ಣು ಪಾಲನೆ ಮಾಡ್ತಾನೆ ಜಗತ್ತನ್ನ ಪಾಲನೆ ಮಾಡ್ತಾನೆ ಇನ್ನು ಶಂಕರ ಶಂಕರ ಅವನು ವಿನಾಶ ಮಾಡ್ತಾನೆ ಅಂತ ಹೇಳಿದ್ರು ಒಂದೊಂದು ಕೆಲಸ ಆದರೆ ಆ ನಿರಾಕಾರ ಪರಮಾತ್ಮ ಶಿವ ಯಾವ ಸಹಾಯಕ ದೇವರುಗಳನ್ನೂ ಇಟ್ಕೊಂಡಿಲ್ಲ ಅವನೊಬ್ಬನೇ ಏಕೈಕ ಅವನೊಬ್ಬನೇ ಸರ್ವಸ್ವ ಅವನೇ ಸರ್ವ ಸ್ವತಂತ್ರ ಅವನೇ ಸರ್ವಶ್ರೇಷ್ಠ ಅವನೇ ಸಮರ್ಥ ಯಾವ ಅಸಿಸ್ಟೆಂಟ್ ಗಾರ್ಡ್ಗಳ್ನು ಕೂಡ ಅವನು ಇಟ್ಕೊಂಡಿಲ್ಲ ಆದರೆ ನಾವು ನಮ್ಮ ಈ ಪುರಾಣಗಳು ಬರ್ತಾವಲ್ಲ ಅನುಕೂಲಕ್ಕೆ ತಕ್ಕ ಹಾ ಈ ಪುರಾಣಗಳು ತಮಗೆ ಅವಾಗಲೇ ಹೇಳಿದೆ ಪುರಾಣಗಳಲ್ಲಿ ಕತೆ ಬರೆಯುವಾಗ ಏನೋ ಮಾಡ್ತಾರೆ ಅಂದ್ರೆ ಒಬ್ಬ ಕಥೆಗಾರ ಅವ್ರ ಅಷ್ಟೇ ಪುರಾಣದ ಪುರಾಣ ಅಂತಂದ್ರೆ ಈಗ ಪುರಾಣದಲ್ಲಿ ಈಗ ನಾವು ಮಹಾಭಾರತ ನೋಡ್ತೀವಿ ಆ ರಾಮಾಯಣ ನೋಡ್ತೀವಿ ಅತಿ ದೊಡ್ಡ ಗ್ರಂಥಗಳು ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಅಲ್ಲಿ ಭಗವದ್ಗೀತೆಗೆ ನಾವು ಅತಿ ಶ್ರೇಷ್ಠವಾದಂತಹ ಸ್ಥಾನಮಾನ ನಾವು ಕೊಡ್ತೀವಿ ಅತಿ ಶ್ರೇಷ್ಠವಾದಂತಹ ಸ್ಥಾನಮಾನವನ್ನು ಕೊಡ್ತೀವಿ ಯಾಕೆ ಅಂತಂದ್ರೆ ಕೃಷ್ಣನು ಭಗವದ್ಗೀತೆಯಲ್ಲಿ ಆ ನಿರಾಕಾರ ಪರಮಾತ್ಮ ಆ ಶಿವನನ್ನು ಆ ನಿರಾಕಾರ ಪರಮಾತ್ಮ ಶಿವನನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಹೇಳ್ತಾರೆ ಅರ್ಜುನ ನನಗೂ ನಿನಗೂ ಮೀರಿದಂತಹ ಒಂದು ಅಗೋಚರ ಚೈತನ್ಯ ಶಕ್ತಿ ಇದೆ ಅದಕ್ಕೆ ಈಶ್ವರ ಅಂತ ಕರಿತೀವಿ ಆ ನಿರಾಕಾರ ಈಶ್ವರನನ್ನು ನೀನು ಸದಾ ಇಟ್ಕೋ ನೀನು ಪಡ್ಕೋ ಅವನ ಧ್ಯಾನದಲ್ಲೇ ಇರೋ ಆವಾಗ ನಿನಗೆ ಒಂದು ವಿಶೇಷವಾದಂಥ ಸ್ಥಾನ ಸಿಗುತ್ತೆ ನಿನಗೆ ಅಂತ ಅಂತಾರೆ ಆದರೆ ಎಲ್ಲೂ ಕೂಡ ಕೃಷ್ಣ ನಾನು ದೇವರು ಅಂತ ಹೇಳ್ಕೊಂಡಿಲ್ಲ ಆದ್ರೆ ನಾವು ನಮ್ಗೆ ಏನಾಯ್ತು ಅಂತಂದ್ರೆ ಈ ವ್ಯಕ್ತಿ ಪೂಜೆಗಳು ಮಾಡಿ 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 ಕೃಷ್ಣನು ದೇವರು ಅಂತ ನಾವು ಬರ್ಕಂಬಿಟ್ಟಿದೀವಿ ಆದ್ರೆ ನೋಡಿ ನಾನು ಈಗ ಒಂದಷ್ಟು ಶ್ಲೋಕಗಳನ್ನ ನನಗೆ ನನಗ್ ಬೇಕಾಗಿರ್ತಕ್ಕಂಥ ಕೆಲವು ಶ್ಲೋಕಗಳನ್ನು ನಾನು ಓದ್ಕೊಂಡಿದ್ದೀನಿ ಓದ್ಕೊಂಡಿದೀನಿ ಕೃಷ್ಣ ದೇವರ ಇವರೆಲ್ಲ ದೇವರು ಅಂತಾರಲ್ಲ ಅಂತ ಹೇಳ್ಬಿಟ್ಟು ಶ್ಲೋಕಗಳನ್ನ ಪ್ರತಿಯೊಂದನ್ನು ಕೂಡ ಒಬ್ರು ಯಾರೋ ಮಹಾತ್ಮರು ಒಂದು ಪಿ ಎಚ್ ಡಿ ಮಾಡಿದ್ದಾರೆ ಕೃಷ್ಣ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಪಿ ಎಚ್ ಡಿ ಮಾಡಿದ್ದಾರೆ ನಾನು ಕುತೂಹಲಕ್ಕೆ ಅದನ್ನ ಓದ್ದೆ ಕುತೂಹಲಕ್ಕೆ ಓದ್ದಾಗ ಎಲ್ಲೂ ಕೂಡ ಯಾವ ಶ್ಲೋಕದಲ್ಲೂ ಕೂಡ ಕೃಷ್ಣ ನಾನು ದೇವ್ರು ಅಂತ ಹೇಳ್ಕೊಂಡಿಲ್ಲ ಆದ್ರೆ ಇವರು ಅದಕ್ಕೆ ವಿವರಣೆ ಬರೀತಾರಲ್ಲ ಒಂದು ಶ್ಲೋಕಗಳಿಗೆ ವಿವರಣೆ ಬರೀತಾರಲ್ಲ ಆ ವಿವರಣೆ ಬರೆಯುವಾಗ ಇವರು ಏನ್ ಮಾಡಿದಾರೆ ಅಂದ್ರೆ ಕೃಷ್ಣನನ್ನೇ ದೇವ್ರು ಮಾಡಿದ್ದಾರೆ ಈಗ ನಾವು ಸಾಮಾನ್ಯವಾಗಿ ಶ್ಲೋಕಗಳನ್ನ ಓದಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ನಮ್ಮ ಸಂಸ್ಕೃತ ಗೊತ್ತಿಲ್ಲ ನಾವು ವಿವರಣೆ ಅಷ್ಟೇ ಓದಕ್ ಓದಕ್ ಹೋಗ್ತೀವಿ ಯಾಕಂದ್ರೆ ಆ ವಿವರಣೆ ಮೇಲೆ ವಿವರಣೆ ಬರ್ದೋದ್ ಮೇಲೆ ನಂಬಿಕೆ ಇಟ್ಬಿಡ್ತೀವಿ ನಾವು ಹೌದು ಇದು ಯಥಾರ್ಥವಾಗಿ ಈ ವಿವರಣೆಯನ್ನ ಬರೆದಿರ್ತೇನೆ ಅನ್ನುವಂತ ಒಂದು ನಂಬಿಕೆ ಯಾಕೆಂದ್ರೆ ಗ್ರಂಥಕ್ಕೆ ಒಂದು ನಂಬಿಕೆ ಒಂದು ಪೂಜ್ಯತೆ ಕೊಡ್ತೀವಲ್ಲ ಒಂದು ಆ ಗ್ರಂಥ ಹಿಂಗ್ ಇಟ್ಕೊಂಡಾಗ ಭಗವದ್ಗೀತೆ ಅಂತ ಇಟ್ಕೊಂಡಾಗ ನಾವು ಕೈನಲ್ಲಿ ನಮಗೆ ಎಲ್ಲಿಲ್ಲದಂತ ಪೂಜ್ಯತೆ ನಮ್ಮಲ್ಲಿ ಬಂದ್ಬಿಡ್ತದೆ ಹಲವರ ಒಂದು ಧಾರ್ಮಿಕ ಭಕ್ತಿ ಬಂದ್ಬಿಡ್ತದೆ ಹಂಗಿರುವಾಗ ನಾವು ಅದರಲ್ಲಿ ಬರೆದಿರ್ತಕ್ಕಂಥ ಒಂದೊಂದು ಶಬ್ದನೂ ಒಂದೊಂದು ಲೈನು ಕೂಡ ಸತ್ಯ ಅಂತಲೇ ಪರಿಗಣಿಸಿಬಿಡ್ತೀವಿ ಆದರೆ ನೀವು ಸಂಸ್ಕೃತ ಬಲ್ಲವರಾಗಿದ್ದು ಸಂಸ್ಕೃತದಲ್ಲಿರ್ತಕ್ಕಂಥ ಶ್ಲೋಕಗಳನ್ನು ಓದಿ ನಂತರ ಇವರು ಬರೆದಂತಹ ವಿವರಣೆಗಳಿದೆಯಲ್ಲ ವಿವರಣೆಗಳು ಬರೆದಾಗ ಗೊತ್ತಾಗುತ್ತೆ ಇವರು ಇವರು ಮನೋಹಿಚ್ಛೆ ವಿವರಣೆಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟೀಕರಣ ಆಗುತ್ತೆ ಆವಾಗ ನಾವು ಏನಾಯಿತು ಅಂತಂದ್ರೆ ವಿವರಣೆಗಳನ್ನ ಓದಿಕೊಂಡವ್ರೇನಾದರು ಕೃಷ್ಣನನ್ನ ದೇವರು ಅಂತಂದ್ರು ಬರೀ ಶ್ಲೋಕಗಳನ್ನೇ ಓದ್ಕೊಂಡವ್ರು ಏನ್ ಮಾಡಿದ್ರು ಆ ಪರಮಾತ್ಮ ನಿರಾಕಾರ ಶಿವ ಒಬ್ಬ ಇದ್ದಾನೆ ಕೃಷ್ಣ ಅವನನ್ನ ಅರ್ಜುನಿಗೆ ತೋರಿಸ್ತಾ ಇನ್ನೊಂದು ಕಡೆ ಹೇಳ್ತೇನೆ ಕೃಷ್ಣ ನೋಡು ಅರ್ಜುನ ನಾನು ನೀನು ಎಷ್ಟೋ ಜನ್ಮಗಳನ್ನು ಎತ್ತಿದ್ದೀವಿ ಈ ಭೂಲೋಕದಲ್ಲಿ ಎಷ್ಟೋ ಜನ್ಮಗಳನ್ನ ನಾವ್ ಎತ್ಕೊಂಡು 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 ಬರ್ತಾ ಇದೀವಿ ಕೃಷ್ಣ ಆದ್ರೆ ನಿನಗೆ ನೆನಪಿಲ್ಲ ನನಗ್ ನೆನಪಿದೆ ಪರೋಕ್ಷವಾಗಿ ನಾವು ದೇವರಲ್ಲ ಅಂತ ಎತ್ತಿದ್ದೀವಿ ಇದು ಇದು ಮುಖ್ಯವಾದ ಪಾಯಿಂಟ್ ನಾನು ನೀನು ಎಷ್ಟೋ ಜನ್ಮಗಳನ್ನ ಎತ್ಕೊಂಡು ಎತ್ಕೊಂಡು ಬರ್ತಾನೆ ಇದೀವಿ ಆದ್ರೆ ನಿನಗೆ ನೆನಪಿಲ್ಲ ನನಗ್ ನೆನಪಿದೆ ಅಂತ ಹೇಳಿ ಯಾಕೆ ನೆನಪಿದೆ ಅಂದ್ರೆ ಇದ ಪ್ರವಾದಿ ಈ ಜಗತ್ತಲ್ಲಿ ಸತ್ಯವನ್ನು ಸಾರೋದಿಕ್ಕೆ ಬಂದಂತಹ ಒಬ್ಬ ಪ್ರವಾದಿ ಯಾರು ಕೃಷ್ಣ 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 ಒಬ್ಬ ಪ್ರವಾದಿ ಒಬ್ಬ ಧರ್ಮಗುರು ಅಂತ ಹೇಳ್ಬೋದು ಒಬ್ಬ ಧರ್ಮ ಧರ್ಮವನ್ನ ಸಂದೇಶವಾಹಕ ಒಬ್ಬ ದೈವ ಸಂದೇಶವಾಹಕ ಆತ ಅವನು ಹೇಳ್ತಾನೆ ನಾನು ನೀನು ಎಷ್ಟೋ ಜನ್ಮಗಳನ್ನ ಎತ್ತಿದ್ದೀವಿ ಆದ್ರೆ ನೆನಪಿಲ್ಲ ನನಗ್ ನೆನಪಿದೆ ಇದೇ ಜನ್ಮವನ್ನ ಕಡೆ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಸರ್ವಶಕ್ನಾದ ಈಶ್ವರನನ್ನ ನೀನು ಬಲವಾಗಿ ನಂಬಿಕೋ ಅಂತ ಹೇಳಿಬಿಟ್ಟು ತನ್ನ ಪ್ರೀತಿಗೆ ಪಾತ್ರವಾದಂತ ಧನಂಜಯನ್ಗೆ ಕೃಷ್ಣ ಹೇಳ್ತೇನೆ ಸೊ ಹೀಗೆ ನಾವು ವಿವರಣೆಗಳನ್ನ ಓದ್ಕೊಂಡಾಗ ಏನಾಯ್ತು ಕೃಷ್ಣ ದೇವರಾಜ್ ಕರೆಕ್ಟ್ ಕರೆಕ್ಟಾಗಿ ಓದ್ಕೊಂಡ್ರೆ ಆ ಪರಮಾತ್ಮ ನಿರಾಕಾರ ಶಿವ ಅಂದ್ರೆ ಈಶ್ವರ ಅಂದ್ರೆ ಅಲ್ಲಿ ಈಶ್ವರ ಅಂತ ಬಳಸ್ತಾರೆ ಶಿವ ಮತ್ತೆ ಈಶ್ವರ ಎರಡು ಶಬ್ದ ಬಳಸ್ತಾ ಹೋಗ್ತಾರೆ ಹೀಗೆ ನಮ್ಮ ವಿವರಣೆಗಳನ್ನ ಬರೆಯುವಾಗ ನಮ್ಮ ಗ್ರಂಥಿಕರು ಗ್ರಂಥಿಕರು ಗ್ರಂಥ ಬರೆಯುವಂಥವ್ರು ಇವರು ಮಾಡಿರ್ತಕ್ಕಂತ ಕೆಲವು ಭಿನ್ನಾಭಿಪ್ರಾಯಗಳಿಂದ ಆ ಶಕ್ತಿ ಪೂಜೆ ಮತ್ತು ವ್ಯಕ್ತಿ ಪೂಜೆ ಉಟ್ಕೊಂತು ಶಕ್ತಿ ಪೂಜೆ ಮರೆತರು ವ್ಯಕ್ತಿ ಪೂಜೆ ನಿಂತ್ಕೊಂಡ್ಬಿಡ್ತು ಇವಾಗ ಹೀಗಾದ್ರೆ ಇವಾಗ ನಿಮ್ ನಾನು ಒಂದು ವಿಶೇಷ ಪ್ರಶ್ನೆ ಕೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ ಅದ್ರ ಅದರ ಉತ್ತರ ಬೇಕು ನಿಮ್ಮಿಂದ ಯಾವುದಂತಂದರೆ ಹಾಗಾದರೆ ಇವೆಲ್ಲ ನಾವು ಮಾಡ್ತಿದ್ದೀವಲ್ಲ ವ್ಯಕ್ತಿ ಪೂಜೆ ಆ ವ್ಯಕ್ತಿ ಪೂಜೆನ ನಿವಾರಣೆ ಮಾಡೋದಕ್ಕೆ ಏನಾದರೂ ಒಂದು ಸರಳವಾದ ಉಪಾಯ ಉಪಾಯ ಹೇಳ್ಬೋದಾ ನೀವು ಇಲ್ಲ ಇದು ಎಷ್ಟೋ ಜನ ಬಂದು ಹೇಳಿದ್ರು ಇನ್ನು ಬಸವಾದಿ ಶಿವಶರಣರಿಗೂ ಅಂತ ಇನ್ನು ಯಾರೂ ಬರೋದಿಲ್ಲ ಹೇಳೋದಕ್ಕೆ ವ್ಯಕ್ತಿ ಪೂಜೆ ಬೇಡ ಮೂರ್ತಿ ಪೂಜೆ ಬೇಡ ಆ ನಿರಾಕಾರ ಪರಮಾತ್ಮ ಶಿವನನ್ನ ನಂಬ್ಕೊಳ್ಳಿ ಅವನೇ ನಿಜವಾದ ದೇವರು ಅಂತ ಏನು ಹೇಳಿದ್ರಲ್ಲ ಇನ್ನ ಹನ್ನೆಳೆ ಶತಮಾನದಲ್ಲಿ ಬಂದು ಹೋದ್ರಲ್ಲ ಇನ್ನು ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕಲಿಯುಗ ಕಲಿಯುಗದ ಅಂತ್ಯ ಭಾಗಕ್ಕೆ ನಾವು ಬರ್ತಾ ಇರೋದ್ರಿಂದ ಇನ್ನು ಯಾವುದೇ ಪ್ರವಾದಿಗಳು ಇನ್ನು ಯಾವುದೇ ಧರ್ಮಗುರುಗಳು ಇನ್ನು ಯಾರು ಬರೋದಿಲ್ಲ ಇನ್ನೇದರು ಅಂತ್ಯಕಾಲ ಇದು ಈ ಅಂತ್ಯಕಾಲಕ್ಕೆ ಇವರೆಲ್ಲರೂ ಕೂಡ ಅಜ್ಞಾನವನ್ನ ಅಜ್ಞಾನದಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅಜ್ಞಾನ ಆವರಿಸಿ ಇವರ ಪ್ರಜ್ಞೆಯ ಹರಿವನ್ನೇ ನಾಶ ಮಾಡಿಬಿಟ್ಟಿದೆ ಹೌದು ಅಂತ್ಯಕಾಲಕ್ಕೆ ವಿಪರೀತ ದುಷ್ಟ ಬುದ್ಧಿ ಅಥವಾ ಅಜ್ಞಾನ ನಮ್ಮಲ್ಲಿ ಆವರಿಸ್ಕೊಂಡಿದೆ ಮಾಯೆ ಸಂಪೂರ್ಣವಾಗಿ ಮನುಷ್ಯನನ್ನ ಆವರಿಸಿಕೊಂಡಿದೆ ಅದರಲ್ಲೂ ಕಲಿಯುಗದ ಕೊನೆಯ ಘಟ್ಟದಲ್ಲಿರ್ತಕ್ಕಂಥ ಈ ಮನುಷ್ಯನನ್ನ ಈ ಮಾಯೆ ಅಂತಕ್ಕಂಥ ಅಜ್ಞಾನ ಅಂತಕ್ಕಂಥ ಈ ದುರಾಚಾರಗಳು ಇವೆಲ್ಲವೂ ಕೂಡ ಅವನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿರೋದ್ರಿಂದ ಇವನ್ ಯಾರು ರಿಪೇರಿ ಮಾಡಕ್ಕಾಗಲ್ಲ ಮಾಯ ಇನ್ನೇನಿದ್ರು ರಿನೋವೇಷನ್ ಆಗ್ಬೇಕಷ್ಟೇ ಈ ಜಗತ್ತು ರಿನೋವೇಶನ್ ಆಗಬೇಕು ಅಂದ್ರೆ ಮುಸಿಕು ಕವಿದಿದೆ ನಮ್ಮಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ಕಡೆಗೆ ನಮ್ಮ ಪ್ರಯಾಣ ಸಾಗಿದೆ ಇನ್ನ ಮನುಷ್ಯನ ರಿಪೇರಿ ಮಾಡಕ್ ಆಗುದಿಲ್ಲ ಅದಕ್ಕೋಸ್ಕರ ಇನ್ನ ಏನಿದ್ರು ಕೂಡ ಪ್ರಳಯ ಅಂತ ಹೇಳ್ತೀವಲ್ಲ ಅಂದ್ರೆ ಹೊಸ ಸೃಷ್ಟಿ ಹೊಸ ಸೃಷ್ಟಿ ಆಗ್ಬೇಕೇ ಹೊರತು ಈಗ ಈಗ ಈ ಮೂರ್ತಿ ಪೂಜೆ ಬಂದು ಈ ಮೂರ್ತಿ ಪೂಜೆಗೆ ಅಡಿಟ್ ಆಗಿ ಮನುಷ್ಯನ ಪೂಜೆಗೆ ಬಂದು ಮನುಷ್ಯನಿಗೆ ಪೂಜಾರಿಗಳಾಗಿ ಗುಡಿಗಳು ಕಟ್ಟಿ ಆ ಗುಡಿಗಳಿಗೆ ಇವ್ರು ನಡ್ಕೊಳ್ತಾ ಇರತಕ್ಕಂಥದ್ದು ಬೆಳಿಗ್ಗೆ ಆ ದೇವ್ರಗಳಿಗೆ ಎಬ್ಬರಿಸಿ ಎಬ್ ಕ್ಯಾಸೆಟ್ ಆಗಿ ಎಬ್ಬರಿಸ ಕ್ಯಾಸೆಟ್ ಆಗಿ ನಿಮ್ಮ ಭಕ್ತರೆಲ್ಲ ಕಾಯ್ತಾ ಇದ್ರೆ ನಿದ್ದೆ ಜಾಸ್ತಿ ಮಾಡಬೇಡ ಅಂತ ಹೇಳಿ ಆ ದೇವ್ರುಗಳನ್ನೆಲ್ಲ ಎಬ್ಬರಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಟಿಫನ್ ಕೊಟ್ಟು ಮಧ್ಯಾಹ್ನ ಮತ್ತೆ ಊಟ ಕೊಟ್ಟ ಆಮೇಲೆ ರೆಸ್ಟ್ ಬೇಕಲ್ಲ ರೆಸ್ಟ್ ರಾತ್ರಿ ಹೊತ್ತು ಮಧ್ಯಾಹ್ನ ಹಾಕಿ ಅವ್ರಿಗೆ ರೆಸ್ಟ್ ಕೊಟ್ಟು ತಿರ್ಗ ಆರು ಗಂಟೆಗೆ ಎಬ್ಬರಿಸಿ ತಿರ್ಗಾ ಅಲ್ಲಿಂದ ಶುರು ಮಾಡಿ ಭಕ್ತರು ಬರ್ತಾ ಇದಾರೆ ಎದ್ದೋಳು ಅವರಿಗೆಲ್ಲ ಆ ಭಕ್ತರಿಗೆ ಪರಿಚಯ ಬೇರೆ ಮಾಡ್ಕೊಡೋದು ಕೊಡೋದು ಇಂತ ಇಂಥ ಜಾತಿಗೆದಲ್ಲೂನೇ ಇಂತ ನಕ್ಷತ್ರದಲ್ಲಿ ಹುಟ್ಟವನೇ ಇವ್ನ ಹೆಸರಿಂತದ್ದು ಇವ್ನ್ ಒಳ್ಳೇದ್ ಮಾಡು ನಾವ್ ಇನ್ನೊಬ್ಬನು ಕರೆಯೋದು ನೋಡಿ ಇವನ್ ಇಂಥ ಜಾತಿದಲ್ಲಿ ಹುಟ್ಟವನೇ ಇಂತ ನಕ್ಷತ್ರದಲ್ಲಿ ಹುಟ್ಟವನ ಇವ್ನ ರಾಶಿ ಇಂತದ್ದು ಇವನ್ ಕುಲ ಇಂಥದ್ದು ಇವ್ನ ನಾಮ ಇಂಥದ್ದು ಒಂದ ಸ್ವಲ್ಪ ಒಳ್ಳೇದ್ ಮಾಡು ಅಂತ ಹೇಳುವಂಥದ್ದು ಈ ಈ ಮಟ್ಟಕ್ಕೆ ಬಿಟ್ಟಿದಾನಲ್ಲ ಮನುಷ್ಯ ಇನ್ನ ಇವನನ್ನ ರಿಪೇರಿ ಮಾಡಕ್ ಆಗುದಿಲ್ಲ ಏನಿದ್ರು ಇನ್ನ ರಿನೋವೇಷನ್ ಆ ಮನುಷ್ಯ ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನ ದರ್ಶನ ಪಡೆಯೋದಕ್ಕೂ ಕೂಡ ಹೌದು ಸಮಯವನ್ನ ನಿಗದಿ ಮಾಡತಕ್ಕಂಥದ್ದು ದರ್ಶಕ್ಕೆ ದರ್ಶನಕ್ಕೆ ವಿಶೇಷವಾದ ವ್ಯವಸ್ಥೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಈ ಒಂದು ಪ್ರಜ್ಞೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸರ್ ಇವಾಗ ನಾನು ಈ ಶಿವರಾತ್ರಿ ದಿನಕ್ಕೆ ಸಂಬಂಧಪಟ್ಟಂತೆ ಮತ್ತು ಎರಡು ಪ್ರಶ್ನೆ ನಾನು ಬಂದಿದೆ ಈಗ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮತ್ತು ಜಾಗರಣೆಯನ್ನು ಮಾಡ್ತಕ್ಕಂಥದ್ದು ಇಲ್ಲಿ ನಾನು ಒಂದು ಮಾತು ಕೇಳ್ತೀನಿ ಇಲ್ಲಿ ಶಿವಶರಣರು ಹೇಳಿರ್ತಕ್ಕಂಥ ಒಂದು ಮಾತನ್ನು ಇಲ್ಲಿ ನಿಮ್ಮ ಮುಂದೆ ನೆನಪಿಸ್ತಾ ಇದ್ದೀನಿ ಏನಂತಂದರೆ ಉಪವಾಸವನ್ನು ಮಾಡ್ತಕ್ಕಂಥದ್ದು ಉಪವಾಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಶಿವಶರಣರು ಅಪ್ಪೋದ್ರೆ ದೇವರ ಹೆಸರಿನಲ್ಲಿ ಪ್ರಸಾದ ಮಾಡದೆ ಉಪಾಸ ಮಾಡೋದು ನಮ್ಮ ಶಿವಶರಣರು ಒಪ್ಪೋದಿಲ್ಲ ಅಂದ್ರೆ ಕೆಲವರು ದೇವರ ಹೆಸರಿನಲ್ಲಿ ಉಪ್ಪು ಸಿಹಿ ಅಥವಾ ಖಾರನ್ ಬಿಡ್ತಾರೆ ಆದರೆ ಬಿಡಬೇಕಾದದ್ದನ್ನೇ ಬಿಡೋದಿಲ್ಲ ಅಂತ ಹೇಳ್ತಾರೆ ಅವ್ರು ಸೊ ಇದಕ್ಕೆ ಇಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮ ಸಿದ್ಧಯ್ಯ ಪುರಾಣಿಕರು ಒಂದು ಮಾತು ಹೇಳ್ತಾರೆ ಅದನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು ದೇವ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ಸೊಪ್ಪು ಬಿಟ್ಟವರುಂಟು ತುಪ್ಪ ಬಿಟ್ಟವರುಂಟು ತಪ್ಪು ಬಿಟ್ಟವರ ನೋಡಿದೆಯಾ ಅಂತ ತಪ್ಪ ಬಿಟ್ಟವ ತಪ್ಪು ಬಿಟ್ಟವರ ತೋರ ಅಂತ ಹೇಳ್ತಾರೆ ದೇವ ನಿನ್ನ ಹೆಸರಿನಲ್ಲಿ ಕೇಶ ತೊರೆದವರುಂಟು ವೇಷ ತೊರೆದವರುಂಟು ದೇಶ ತೊರೆದವರುಂಟು ಆಸೆ ತೊರೆದವರ ತೋರ ಅಂತ ಹೇಳ್ತಾರೆ ಸರ್ವತಂತ್ರ ಶಿವಸಿದ್ದೇಶ್ವರ ಪ್ರಭೆ ಆಸೆ ತೊರೆದವರು ನಿನಗೆ ಪ್ರಿಯರು ಅಂತ ಹೇಳ್ತಾರೆ ಈ ಉಪವಾಸ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ಸುತ್ತೆ ಇಲ್ಲಿ ಉಪವಾಸ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತಂತಂದ್ರೆ ಉಪ ಪ್ಲಸ್ ವಾಸ ಉಪವಾಸ ಉಪ ಅಂತಂತಂದರೆ ಸಮೀಪ ಉಪ ಅಂತಂದರೆ ಸಮೀಪ ಸಮೀಪ ವಾಸ ಅಂದರೆ ಇರೋದು ಹತ್ತಿರ ಇರೋದು ಹತ್ತಿರ ಇರುವಂಥದ್ದು ಆವತ್ತು ಒಂದು ದಿನ ಶಿವನಿಗೆ ಹತ್ತಿರವಾಗಿರುವಂಥದ್ದು ಶಿವನಿಗೆ ಹತ್ತಿರವಾಗಿರ್ತಕ್ಕಂಥದ್ದು ಶಿವನಿಗೆ ಹತ್ತಿರವಾಗಿರಬೇಕು ಅಂತಂತಂದರೆ ಆ ಉಪವಾಸ ಆ ಉಪವಾಸವನ್ನು ಹ್ಯಾಕ್ ಮಾಡಬೇಕು ಅಂತಂದರೆ ಈ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅನ್ನುವಂತ ಒಂದು ಶಬ್ದವನ್ನು ನಮ್ಮ ಶರಣ ಬಳಸ್ತಾರೆ ಅದರ ವಿವರಣೆ ವಿವರಣೆ ಸೂರ್ಯ ಹುಟ್ಟಿದ್ರೆ ತಾನೆ ಜಗತ್ ಎದ್ದೊಳೋದು ಹೌದು ಹೌದು ಇವರು ಚಟುವಟಿಕೆಗಳು ಇವೆಲ್ಲ ಸ್ಟಾರ್ಟ್ ಆಗೋದು ಸೂರ್ಯನೇ ಬರಲಿಲ್ಲ ಅಂತಂದ್ರೆ ಚಟುವಟಿಕೆ ಚಟುವಟಿಕೆಗಳೇ ಇಲ್ಲ ಈ ಜಗತ್ತಲ್ಲಿ ಯಾರು ಕಣ್ತರೆಯೋದೇ ಇಲ್ಲ ಯಾರು ಈಚೆಗೆ ಬರೋದಿಲ್ಲ ಕತ್ಲಲ್ಲಿ ಯಾರು ಈಚೆ ಬರ್ತಾರೆ ಹಂಗೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅಂದ್ರೆ ಅವನೇ ಮೂಲ ಇವತ್ತು ಈ ಜಗತ್ತು ನಡೆದು ಕ್ರಿಯೆ ಬೆಳಗ್ಗೆ ಎದ್ರೆ ಅವನ ಅವನ ಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಅವನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತಂದ್ರೆ ಸೂರ್ಯ ಹುಟ್ಟಬೇಕು ಸೂರ್ಯ ಹುಟ್ಟಿದ್ರೆ ಮಾತ್ರ ಅವತ್ತು ಆ ಜಗತ್ತು ನಡೀತದೆ ಆ ರೀತಿ ಈ ನಮ್ಮ ಈ ಕರಣಗಳಿದೆಯಲ್ಲ ಈ ಕರಣಗಳ ಚೇಷ್ಟೆ ಇದ್ದಾವೆ ಇವಾಗ ನಾವು ಊಟ ಮಾಡೋದ್ರಿಂದ ಅದರಲ್ಲಿ ಸಾತ್ವಿಕ ಆಹಾರ ಇದೆ ತಾಮಸ ಆಹಾರ ಇದೆ ಅಲ್ವರ ಆಮೇಲೆ ಅದರಲ್ಲಿ ಒಂದು ನಮ್ಮನ್ನು ಪ್ರಚೋದಿಸುವಂತಹ ಈ ಇಂದ್ರಿಯಗಳನ್ನ ಪ್ರಚೋದಿಸುವಂತಹ ಆಹಾರಗಳು ಇದ್ದಾವೆ ನಾವು ಸೇವನೆ ಮಾಡುವಂತಹ ಪ್ರತಿಯೊಂದು ಆಹಾರದಲ್ಲೂ ಕೂಡ ತಾಮಸ ಗುಣ ಇದೆ ಮತ್ತೆ ರಾಕ್ಷಸ ಗುಣನೂ ಇದೆ ಸಾತ್ವಿಕ ಗುಣನೂ ಇದೆ ಆದರೆ ಅವತ್ತು ಇಂದ್ರಿಯಗಳಿಗೆ ಊಟ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತವೆ ಅವು ಇಂದ್ರಿಯಗಳು ಶೀಘ್ರ ತಟಸ್ಥ ಆಗ್ತವೆ ನಿಗ್ರಹ ತಟಸ್ಥ ಅವು ಚೇಷ್ಟೆಗಳು ಮಾಡೋದಿಲ್ಲ ಈಗ ಅವು ಚೇಷ್ಟೆಗಳು ಮಾಡೋದಿಲ್ಲ ಸೊ ಹಾಗೆ ಅವತ್ತು ಒಂದು ದಿನ ಒಂದು ಇದನ್ನು ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಕರಣೇಂದ್ರಿಯಗಳು ಉದಾಹರಣೆಗೆ ಪಂಚೇಂದ್ರಿಯಗಳಿದ್ದಾವೆ ನಮ್ಮ ಅಂತಃಕರಣಗಳು ಇದ್ದಾವೆ ಕರ್ಮೇಂದ್ರಿಯಗಳಿದ್ದಾವೆ ಇವೆಲ್ಲವೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದೇ ಇರ್ತವೆ ಆವತ್ತು ಅವಕ್ಕೆ ನಾವು ಊಟ ಕೊಡಲಿಲ್ಲ ಅಂತಂತಂದರೆ ಅದಕ್ಕೆ ಚೇಷ್ಟೆಗಳನ್ನ ಮಾಡೋದಿಲ್ಲ ಈಗ ರೇಷ್ಮೆ ಹುಳು ರೇಷ್ಮೆ ಹುಳು ಹೇಗೆ ತಿನ್ನುತ್ತೆ ಅಂತಂತಂದರೆ ಅದಕ್ಕೆ ತಿನ್ನಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಮರಿ ಸಣ್ಣ ಮರಿ ಆಗುತ್ತಲ್ಲ ಅದು ಆ ಮೊಟ್ಟೆ ಉಡದು ಈಚೆಗೆ ಬಂದ ತಕ್ಷಣ ರೇಷ್ಮೆ ಹುಳು ತಿನ್ಲಿಕ್ಕೆ ಶುರುವಾಗುತ್ತೆ ಕೊನೆಗೆ ಅದು ತಿನ್ನೋದು ನಿಲ್ಸೋದು ಯಾವಾಗ ಗೊತ್ತರಾ ಅದಕ್ಕೆ ಜ್ವರ ಬರಬೇಕು ಅದು ತಿಂದು 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 ಸಾಕಾಗಿ ಅದಕ್ಕೆ ಜ್ವರ ಅಂತ ಬರ್ತದೆ ಆ ಜ್ವರ ಬಂದಾಗಲೇನೆ ಅದು ನಿಲ್ಸೋದು ಅಲ್ಲಿವರೆಗೂ ಡೇ ನೈಟ್ ತಿಂತ ಇರ್ತದೆ ನೋಡ್ರಿ ಅದು ರಾತ್ರಿ ಹೊತ್ತು ಕೂಡ ಹುಟ್ಟಿದಾಗಿಂದ ಹಿಡ್ಕೊಂಡು ಸಾಯವರೆಗೂ ಜ್ವರ ಅಂದರೆ ಜ್ವರ ಬಂತು ಅಂದರೆ ಅದು ಸಾವು ಬಂತು ಅಂತ ಅಲ್ಲಿಯವರೆಗೆ ನಿರಂತರವಾಗಿ ಇರ್ತದಲ್ಲ ಹಾಗೆ ಈ ಕರಣೇಂದ್ರಿಯಗಳು ಈ ಮನುಷ್ಯನ ಹಂತಕರಣಗಳು ಇವೆಲ್ಲ ಇದ್ದಾವಲ್ಲ ಈ ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಇವೆಲ್ಲ ಇದ್ದಾವಲ್ಲ ಇವೆಲ್ಲವೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರ್ತವೆ ಅವಕ್ಕೇನು ರಷ್ಟೇ ಇಲ್ಲ ಸೊ ಅಂಥದಕ್ಕೆ ನಾವು ಈ ಆಹಾರವನ್ನು ಕೊಡ್ತೀವಿ ಅದಕ್ಕೊಂದು ಪುಷ್ಟೀಕರಿಸ್ತೀವಿ ಆದರೆ ಆವತ್ತು ಉಪವಾಸದ ದಿನ ಅವಕ್ಕೆ ಊಟ ಕೊಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ಅವೆಲ್ಲ ಡಲ್ ಆಗ್ತವೆ ಅವರ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಸ್ವಲ್ಪ ಕಡಿಮೆ ಕಾರ್ಯಚಟುವಟಿಕೆಗಳು ಕಡಿಮೆ ಆಗುತ್ತೆ ಇಂದ್ರಿಯಗಳ ನಿಗ್ರಹ ಆಗುತ್ತೆ ಆವಾಗ ಏನಾಗುತ್ತೆ ಅಂದರೆ ಮನಸ್ಸು ಮಾತು ಕೇಳುತ್ತೆ ಮನಸ್ಸು ನಮ್ಮ ಮಾತು ಕೇಳ್ತದೆ ಯಾಕೆ ಅಂತ ಹೇಳಿದ್ರೆ ಇಂದ್ರಿಯಗಳು ಯಾವಾದ್ರು ಸಪೋರ್ಟ್ ಮಾಡಲ್ಲ ಮನಸ್ಸಿಗೆ ಎಲ್ಲ ಸಪ್ಪೆಯಾಗಿ ಮಲ್ಕೊಂಡ್ಬಿಟ್ಟಿರ್ತವೆ ಊಟ ಇರೋಲ್ಲ ನೋಡ್ರಿ ಎಲ್ಲ ಸಪ್ಪೆಯಾಗಿ ಕುತ್ಕೊಂಡಿರ್ತಾವಲ್ಲ ಅವರೆಲ್ಲ ಸ್ನೇಹಿತರು ಈ ಮನಸ್ಸಿಗೆ ಈ ಕರಣೇಂದ್ರಿಯಗಳೆಲ್ಲ ಇದ್ದಾವಲ್ಲ ಸ್ನೇಹಿತರು ಈ ಮನಸ್ಸು ಕೆಲಸ ಮಾಡಬೇಕಾದ್ರೆ ಅವು ಸಪೋರ್ಟ್ ಮಾಡಬೇಕು ಅವಾಗ ಇವೆಲ್ಲ ಪಾಚಂಬಿಟ್ಟಿರ್ತಾವಲ್ಲ ಮಲ್ಕೊಂಬಿಟ್ಟಿರ್ತಾರಲ್ಲ ಸೊ ಈ ಮನಸ್ಸು ಏನು ಮಾಡ್ತದೆ ಆತ್ಮದ ಮಾತು ಕೇಳುತ್ತೆ ಆತ್ಮ ಹೆಂಗೆ ಹೇಳ್ತದೆ ಹಂಗೆ ಕೇಳ್ತದೆ ಯಾವಾಗ ಮನಸ್ಸು ನಮ್ಮ ಹಿಡಿತಕ್ಕೆ ಬರ್ತದೆ ಆವಾಗ ನಮಗೆ ಏಕಾಗ್ರತೆ ಬರುತ್ತೆ ಏಕಾಗ್ರತೆ ಬಂದಾಗ ನಾವು ಶಿವ ಶಿವಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಅಲ್ಲಿ ಸಫಲ ಆಗುತ್ತೆ ನಮ್ಮ ಸಂಪೂರ್ಣ ನಮ್ಮ ಫೋಕಸ್ಸು ಅಥವಾ ನಮ್ಮ ಭಾವ ನಮ್ಮ ಚಿತ್ತ ನಮ್ಮ ಎಲ್ಲವೂ ಕೂಡ ಆ ಕಡೆ ಸ್ವಲ್ಪ ಫೋಕಸ್ ಆದಾಗ ನಮಗೆ ಏಕಾಗ್ರತೆಯಿಂದ ಭಕ್ತಿ ಬರ್ತದೆ ಭಕ್ತಿಯಿಂದ ನಮಗೆ ಜ್ಞಾನ ಬರ್ತದೆ ಶಿವಜ್ಞಾನ ಬರ್ತದೆ ಅಲ್ಲೊಂದಷ್ಟು ನಾವು ಶಿವಜ್ಞಾನದಲ್ಲಿ ನಾವು ಮಗ್ನರಾಗಿರ್ಬೋದು ಅನ್ನುವಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ಉಪವಾಸ ಮಾಡ್ರಿ ಅಂತ ಅಂದರು ಆದರೆ ನಾವೇನು ಮಾಡ್ತಾ ಇದ್ದೀವಿ ಮೊದಲು ನಾವು ಶಿವನಿಗೆ ಸಮೀಪ ಆಗ್ಬೇಕು ಮೊದಲನೇದು ಶಿವನಿಗೆ ಸಮೀಪ ಆದಮೇಲೆ ನಮ್ಮ ಎಲ್ಲ ನಮ್ಮ ಇಂದ್ರಿಯಗಳನ್ನ ಸ್ವಿಚ್ ಆಫ್ ಮಾಡ್ಕೋಬೇಕಲ್ಲ ಆ ಸ್ವಿಚ್ ಆಫ್ ಮಾಡ್ಕೊಳ್ಳಿಕ್ಕೋಸ್ಕರ ಆ ಇಂದ್ರಿಯಗಳಿಗೆ ಅವತ್ತು ಆಹಾರ ಕೊಡಬೇಡ್ರಿ ಹ್ಮ್ ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೆ ಧ್ಯಾನವನ್ನು ಮಾಡೋದಕ್ಕೆ ಉಪವಾಸ ಒಂದು ಅವಶ್ಯಕವಾಗಿದೆ ಅಂತ ಹೇಳಿದ್ರೆ ಆದ್ರೆ ಮಾತ್ರ ನಮ್ಮ ಚರ್ಚೆ ನಮ್ಮ ಮುಂದುವರಿಸಲಿ